ತೀರ್ಥಗೋಯಿತರು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಭಯವೆಂದರೆ ನಿನ್ನ ಪೀಠದಲ್ಲಿ ಮಣಿಸು. ಸೈನ್ಯಾಧ್ಯಕ್ಷರೇ, ಯಾಕೆ ಆಗ್ತಾ ಇದೆ?
ರಾಜರು ನಮ್ಮ ರಾಜನ ಧರ್ಮ ಪತ್ನಿಯು ಪರಸ್ಪರ ಒಬ್ಬರಿಗೂ ತಿಳಿಯದಂತೆ ಅರ್ಧರಾತ್ರಿ ಸಮಯದಲ್ಲಿ ಎಲ್ಲಿಯೋ ಹೊರಟು ಹೋಗಿರುವವರಲ್ಲ ನಮ್ಮನ್ನು ನಮ್ಮ ಪ್ರಜೆಗಳನ್ನು ಕಾಪಾಡುತ್ತಕ್ಕರು ಯಾರು? ಶ್ರೀಹರಿ ಕಾಪಾಡು ಕಾಪಾಡು ಯಾರಲ್ಲಿ ಶರಣನ್ನು ಬರಮಾಡಿ ಶರಣೆ ಶರಣೆ ನಿನಗೆ ಮಂಗಳವಾಗಲಿ ಮೇಲೇಳು ನಿನಗೆ ಮಂಗಳವಾಗಲಿ ಮೇಲೇಳು ನಮ್ಮ ರಾಜರು ನಮ್ಮ ರಾಜರ ಧರ್ಮಪತ್ನಿಯು ಪರಸ್ಪರ ಒಬ್ಬರಿಗೂ ತಿಳಿಯದಂತೆ ಅರ್ಧರಾತ್ರಿ ಸಮಯದಲ್ಲಿ ಎಲ್ಲಿಯೋ ಹೊರಟು ಹೋಗಿರುವವರು ನೀನು ಹೋಗಿ ವನ ಗಿರಿ ತಪ ಕಟಕದಲ್ಲಿ ಎಲ್ಲೇ ಇದ್ದರೂ ಹುಡುಕಿಕೊಂಡು ಬರುವತಕ್ಕವನಾಗೋ ಚರಣೆ ಏನು ಯುದ್ಧಕ್ಕೆ ಬರುತ್ತಾನೆ ಬರಲಿ ಬರಲಿ ಯುದ್ಧಕ್ಕೆ ಬೇಗ ಸೈನ್ಯಕ್ಕೆ ಸಿದ್ಧಪಡಿಸು ಸಾಯುವನಾಗು
ಮಂತ್ರಿ ಈ ಕಳಿಂಗ ರಾಜ್ಯದ ಮಂತ್ರಿಯನ್ನು ಸೋಲಿಸಿದಂತಾಯಿತು. ಈ ಮಂತ್ರಿಯನ್ನು ಉಕ್ಕಿನ ತಂತಿಯಿಂದ ಬಂಧಿಸಿ ಮುಳ್ಳು ಪಂಜರದಲ್ಲಿಟ್ಟು ಕಾಲ ಕಾಲಕ್ಕೆ ಅನ್ನ ಆಹಾರವನ್ನು ಕೊಟ್ಟುಕೊಂಡು ಈ ರಾಜ್ಯವನ್ನು ನೀನೇ ಆಳುತ್ತಿರು. ನಾನಿನ್ನು ನನ್ನ ಪಟ್ಟಣಕ್ಕೆ ಹೋಗಿ ಬರಬೇಕು. ಅಪ್ಪಣೆ ಮಹಾಪ್ರಭು, ಹಲೋ ಮದಾಂತ, ನಮ್ಮ ರಾಜರು ಹೇಳಿದಂತೆ ನಿನ್ನ ಹುಕ್ಕಿನ ತಂತಿಯಿಂದ ಬಂಧಿಸಿ ಅನ್ನ ಆಹಾರವನ್ನು ಕೊಡುವೆನು. ಜಾಗಿರ್ತೇನೆ.
ಸಾಕಪ್ಪ, ನಿಧಾನ ಕೇಳ. ಮೇಲಿರುವ ತಾಯಿ ನಮ್ಮನ್ನು, ನನ್ನ ಕನ್ನನನ್ನು ಎಲ್ಲಿಯಾದರೂ ಇಕ್ರಯಿಸಿ ನಿಮ್ಮ ಅನ್ನ ಋಣವನ್ನು ತಿಳಿಸ್ಬಿಡಿ ತಾಯಿ. ಇಷ್ಟು ವರ್ಷಗಳ ಕಾಲ ನಮ್ಮ ಮನೆಯಲ್ಲಿ ಈ ದಿನ ಈ ರೀತಿ ಮಾತನಾಡಬೇಕು? ಪತಿಯವರೇ, ಪತಿಯವರೇ, ನಿನ್ ಪರವಾಗಿಲ್ಲ. ಯಾಕೆ ಇಲ್ಲಿ ಏನಾಯ್ತು? ಏನು ತಾಯಿ? ಅಣ್ಣಯ್ಯ ಅಣ್ಣಯ್ಯ, ಆ ತಾಯಮ್ಮನನ್ನು
ನನ್ನನ್ನು ಮಗಳಾಗಿ ಸಾಕಿದಳು ಅಣ್ಣಯ್ಯ. ತಾಯಮ್ಮ ಅಣ್ಣಯ್ಯ, ನಾವು ಎಷ್ಟು ವಿಧವಾಗಿ ಹೇಳಿದ್ರು ನಮ್ಮ ಮಾತನ್ನೇ ತಿರಸ್ಕರಿದ್ರಿ. ಇದರ ಮೇಲೆ ನಿನ್ನ ವಿಷ್ಣಿದ್ದೆ ಆಗಲಿ ತಾಯಿ. ಹಾಗೆ ಆಗಲಣ್ಣಯ್ಯ, ಮುಂದೆ ಕಾಣುವ ಪಟ್ಟಣಾದ್ರು ಓಡ್ ನಡಿ ಅಣ್ಣಯ್ಯ. ಆಗಬಹುದು ತಾಯಿ. ಅಮ್ಮ, ನಾವು ಓದ್ತಿರೋ ಮಾರ್ಗದಲ್ಲಿ ವಿಷ್ಣು ದೇವರು ಕಾಣುತ್ತಿರೋರು. ಅಲ್ಲಿಗೆ ಹೋಗಿ ಸರ್ವರ ಪೂಜಿಸಿ ಮುಂದೆ ಕಾಣೋ ಪಟ್ಟಣಕ್ಕೆ ಹೋಗೋ ಅಮ್ಮ. ಆಗಲಿ ಮಗು, ಬರು ನಾವು ತಂದ. ಹಾಗಾಗಲಿ ಅಮ್ಮ. ಆ
ಕೊಂಡದ ಲಿಂಗಕ್ಕೆ ಕೃಷ್ಣ ಭೋಜನವ ನೆರವರಿ ದೇವಸ್ಥಾನ ಬಳಿಯಲ್ಲಿ ಭಿಕ್ಷಾಂತಿ ಅಂತ ಬೇಡುತ್ತರು, ಅವ್ರಿಗೆ ದಾನ ಕೊಡೋಳಮ್ಮ. ನಮ್ಮನ್ನು ಕೂಡ ಹೇಳಿದ ಮಗು, ಆ ಅರ್ಚಕರು ಕೊಟ್ಟಿರುವ ಈ ಕಾಯಿಸಿದ ಪ್ರಸಾದವನ್ನು ಕೊಡುವನ ಹಾಕು ಮಗು. ಆಯಾವಲೇ ಅಮ್ಮ ಪೂಜ್ಯರೆ, ಮಗು ತೆಗೆದುಕೊಳ್ಳಿ ಪೂಜ್ಯರೆ, ಇದು ದಯ ಪ್ರಸಾದ, ಇದನ್ನು ಊಟ ಮಾಡಿಕೊಂಡು ಸಂತೋಷ ಪಡುವರಾಗಿ ಪೂಜ್ಯರೆ. ಆಗಲಿ ಮಗು, ಆ ಪರಮಾತ್ಮ ನಿನಗೆ ಒಳ್ಳೆಯ ಗತಿ ಉಂಟು ಮಾಡಲಿ ಪೂಜ್ಯರೆ. ಇದು ತೆಗೆದುಕೊಳ್ಳಿ ಪೂಜ್ಯರೆ, ಕೊಡುವರಾಗಿ ತಾಯಿ. ಅಮ್ಮ ಪೂಜ್ಯರೆ, ಅರ್ಚಕರು ಕೊಟ್ಟಿದ್ದ ಕಾಯಚೂರು ಪ್ರಸಾದವನ್ನು ನಿನಗೆ ಕೊಟ್ಟಿಲ್ಲ ತಾಯಿ, ಇದೋ ನಿಮ್ಮ ಪಾದಗಳಿಗೆ ನಮಸ್ಕರಿಸುವರು ಪೂಜ್ಯರೆ. ಅಯ್ಯೋ, ಇಂಥವ್ರಿಗೆ ಕಷ್ಟ ಬಂದ ಮೇಲೆ ನನ್ನ ಪ್ರಾಣ ಕಾಂತರಿಗೆ ಎಂತ ಕಷ್ಟ ಬಂದ. ಅಯ್ಯೋ, ಇಂಥವ್ರಿಂದ ಕಷ್ಟ ಬಂದ ಮೇಲೆ ನನ್ನ ಪ್ರಾಣ ಕಾಂತರಿಗೆ ಎಂತ ಕಷ್ಟ ಬಂದಿರ್ಬೋದು. ಅಯ್ಯೋ ಪ್ರಾಣೇಶ್ವರ ಎಲ್ಲಿರುವೆ? ಇಲ್ಲ ಕಣ್ಬಿಡ. ಅಣ್ಣಯ್ಯ ಮುಂದೆ ಕಾಣಪಟ್ಟಣಕ್ಕಾದ್ರೂ ಹೋಗೋಣ. ಆಗಲಿ ಬನ್ನಿ ಅಣ್ಣಯ್ಯ. ನನ್ನ ತಂಗಿ ತೆಂಗಿಮಾವನನ್ನು ಮಾರುವೆನು, ಯಾರಾದರೂ ಕೊಂಡುಕೊಳ್ಳೋರಿದ್ರೆ ಕೊಂಡುಕೊಳ್ಳೋರಾಗಿ. ಏನ್ರಪ್ಪ ಏನ್ ನಿಮ್ ಗೋಳು, ಯಾಕೆ ಪಟ್ಟಿ ಬೀದಿ ಬೀದಿ ಗೋಳಾಡ್ಕೊಂಡ್ ಬರ್ತಾ ಇದ್ರಲ್ಲ, ಏನ್ ಸಮಾಚಾರ? ಹೋದರೆ ನನ್ನ ತಂಗಿ ತೆಂಗಿಮಾವನನ್ನು ಮಾರಲು ಬಂದಿರುವೆನು. ಏನೋ? ನನ್ನ ತಂಗಿ ತಂಗಿ ಮಗನನ್ನು ಮಾರಲು ಬಂದಿರುವೆ. ತಂಗಿ ತಂಗಿ ಮಗನನ್ನು ಮಾರಲು ಬಂದಿರುವೆಯ? ಹೌದು. ಎಂತ ಮಾತಾಡ್ತಾ ಇದೀಯ ಪುರುಷ ನೀನು? ಜಗತ್ತಿನಲ್ಲಿ ದವಸ ಧಾನ್ಯ ಮಾರೋದುಂಟು, ದನ ಕರುಗಳು ಮಾರೋದುಂಟು, ಸೀಮೆಸ್ಗಳು ಮಾರೋದುಂಟು. ಏನಪ್ಪ ಇಂಥ ಮುದ್ದಾದ ಹೆಣ್ಣು ಮಗನ ಮಾರ್ತೀನಿ, ಆ ಮಗು ಮಾರ್ತೀನಿ ಅಂತ ಬಂದಿದೀಯಲ್ಲ, ಇವ್ರಿಗೆ ಯಾರು ಗತಿ ಇಲ್ವಾ? ಅಯ್ಯ, ಈ ನಮಗೆ ಅಂತ ದರಿದ್ರವು ಪ್ರಾಪ್ತಿವಾಗಿರಬಹುದು, ಆದ್ದರಿಂದ ಇವರನ್ನು ವಿಕ್ರಯಿಸಲು ಬಂದಿರುವೆನು. ನಿಮಗೆ ಬಂದಿರತಕ್ಕಂಥ ದರಿದ್ರಕ್ಕೋಸ್ಕರವಾಗಿ ಇಂಥ ಮುದ್ದಾದ ಹೆಣ್ಣುಮಗಳು ಮಾರ್ತಿ ಅಂತ ಬಂದಿದ್ದೀನಿ. ಹೌದು. ಅಯ್ಯೋ ಪಾಪ, ಇವರಿಗೆ ಗಂಡ ಮಗ ಯಾರು ಇಲ್ವೇನಪ್ಪ? ಯಾರು ಇಲ್ಲ ಪೂಜರೆ. ಆಯ್ತು ಪಾಪ, ನಮ್ಮನೇಲೂ ನಮ್ಮ ಅಡದಿಗೆ ಪಾಪ ಕೆಲಸ ಕಾರ್ಯಗಳಾಗಲ್ಲ, ವಯಸ್ಸಾಗೋಯ್ತು. ಈಗ ಈ ಮಗಿಗೆ ಈಗ ಆಕೆ ಏನ್ ಕೊಡ್ಬೇಕಪ್ಪ? 100 ವರಗಳನ್ನು ಕೊಟ್ಟರೆ ಶಿವನು ಪೂಜ್ಯರೆ. ಏನು 100 ವರಗಳನ್ನು ಕೊಟ್ಟರೆ ಶಿವನು? 3 ವರ್ಷ ಆಯ್ತು ಮಳೆಗೆ 100 ವರ. ಓಹೋಹೋಹೋ, ಸರಿ ಅದು ಬಟ್ಟೆ ಅಲ್ಲ ಕಣ್ರಿ, 100 ವರಕ್ಕೆ ಈ ಹೆಣ್ಮಗ ಮಗ ಮಾರ್ತೀನಿ ಅಂತ ಬಂದಿದ್ಯಲ್ಲ ನೀನು, ಯಾರು ಕೊಂಡ್ಕೊಂತಾರಪ್ಪ? ಈಗ ನಮ್ಮಲ್ಲಿ ಅಷ್ಟೊಂದು ಹಣ ಇಲ್ಲ, ನಮ್ಮಲ್ಲಿ ಇರೋದು ನೋಡಪ್ಪ 3 ವರ. ಎಷ್ಟು ಇಲ್ಲ ಒಂದು ಸೀರೆ ಬೆಲೆಗೂ ಸಹ ಈ ಸೊಟ್ಟು ಕೇಳ್ತಾ ಇಲ್ಲ, ಆದ್ರಿಂದ ಮುಂದೆ ಕಾಣೋ ಪಟ್ಟಣಕ್ಕಾದ್ರೂ ಕರೆದುಕೊಂಡು ಹೋಗೋಣ. ನಡೆ ಅಣ್ಣಯ್ಯ, ಹೆಚ್ಚಿಗೆ ಮಾರುವುದು ಆಸೆಯೋಸ್ಕರ, ಆಸೆ ಎಂಬುದು ದುಃಖಕ್ಕೆ ಮೂಲ. ಆ 3 ವರ ಇಸಿಕೊಂಡು ನನ್ನನ್ನು ನನ್ನ ಕಂದನನ್ನು ಕಳಿಸಿಕೊಡು ಅಣ್ಣಯ್ಯ, ಕಳಿಸಿಕೊಡು. ತಾಯಿ ಮಾ ದುಃಖಿಸಬೇಡ, ಹೇಳೋಳಾಗು, ನಿನ್ನ ಇಷ್ಟಂತೆ ಆಗಲಿ ತಾಯಿ. ಯಾ ಪೂಜ್ಯರೆ ಹೇಳಿ ಅಮ್ಮ. ಆ 3 ವರನೇ ಕೊಡುವರಾಗಿ ನನ್ನ ಅಣ್ಣಯ್ಯನಿಗೆ ತಲುಪಿಸಿದ್ ಬರುತ್ತೇನೆ. ಏನಪ್ಪ ಇರದೆ 3 ವರ, ಆಮೇಲೆ ಮೇಲಕ್ಕೆ ಮಾತಾಡಬಾರ್ದು.
ಹಾಗಲ್ಲಿ ಕೊಡಿ ಪೂಜ್ಯರೇ. ನೋಡಮ್ಮ, ಮೂರು ವಾರ ಕೊಟ್ಟು ನಿನ್ನ ಕೊಂಡ್ಕಂತೀನಿ, ಆದ್ರೆ ನಮ್ಮ ಮನೆಯಲ್ಲಿ ಬಹಳ ಕೆಲಸಗಳಿವೆ, ನಾವ್ ಹೇಳಿದ ಕೆಲಸನೆಲ್ಲ ಮಾಡ್ಬೇಕು. ನೀನು ಆಗಲಿ ಪೂಜ್ಯರೇ ಮಾಡುತ್ತೇನೆ. ಭತ್ತ ಕೊಟ್ಟಬೇಕು, ರಾಗಿ ಬೀಸ್ಬೇಕು, ಬಟ್ಟೆ ಒಗಿಬೇಕು, ಮನೆ ಸಾರಿಸ್ಬೇಕು, ಎಲ್ಲಾ ನಾವ್ ಹೇಳಿದ ಕೆಲಸ ನೀನ್ ಮಾಡ್ಕೊಂಡು ಹೋಗ್ಬೇಕು. ಪೂಜ್ಯರೇ ನೀವ್ ಹೇಳಿದ ಕೆಲಸವೆಲ್ಲ ಮಾಡುತ್ತೇನೆ. ಕೊಡು ರಾಗಿ ಪೂಜ್ಯರೇ. ಏನಯ್ಯಾ ಹಾ
ನಿಮ್ಮ ಕರುಣೆ ನಮ್ಮ ಮೇಲೆ ಇರಲಿ ಜನಕ. ಬರಮ್ಮ ಬರಮ್ಮ ಮನೆ ಕೆಲಸ ಆಯ್ತು ಬರಮ್ಮ. ಲೇ ದಂಡಪಾಲ ಲೇ ದಂಡಪಿಂಡ ಎಲ್ಲಿದ್ಯೋ ಉಂಡಯ್ಯೋ ಬಾರಯ್ಯ ಬೇಗ ಇರಯ್ಯ ನಾಮೈಕೀನಿ ಏನ್ ಆದ್ರೂ ಮುಂಡೆ ಸುಡಿ ನನ್ನ ಒಟ್ಟಿಗೆ ಏನು ಉಟ್ಬಿಟ್ಟ ಬಾರೋ ಇರಯ್ಯೋ ಬತ್ತಿದ್ದೀನಿ ಏನ್ ಮಾಡ್ತಾ ಇದೀಯೋ ತೊಳಿತಾ ಇದೀನಿ ಕಣೆ ಏನ್ ತೊಳಿತಾ ಇದೀಯಾ ಮಕ ಮಕ ತಿಗ ತೊಳ್ದೇನೋ ಬಾ ಇರಯ್ಯೋ ಅಕ್ಕನ ಜಾಕೆಟ್ ಇಕ್ಕತಾ ಇದೀನಿ ಲೇ ಹೆಂಗ್ಸರ್ ಜಾಕೆಟ್ ಹಾಕ್ತೀನಿ ಬಾರೋ ಇಕ್ಕೇ ಚೆನ್ನಾಗಿ ಕಾಣಿಸ್ತದ ಲೇ ಬಾರ ಅಲ್ಲಿ ನೀನ್ ಒಳ್ಳೆ ಸುದ್ದಿ ತಂದಿದ್ದೀನಿ ಒಳ್ಳೆ ಸುದ್ದಿಕ ಬಾರೋ ಆಗಲೇ ಗಾಳಿ ಪಟಾವೆ ಅರಗರ ಶಿವ ಶಿವ ಹಿನ್ನಲೆ ಕಲ್ಲೆ ಪುರಿಯ ದೂರ ನಿಂತಾರಮ್ಮ ಇವ್ ಸರಿಲ್ಲ ಸರಿಲ್ಲ ಅವನು ಲೇ ನಾನು ಹೇಳೋದು ಕೇಳು ಅದೇ ನಿಮ್ ಯವ್ವ ನಮ್ಮವ್ವ ನಿಮ್ಮ ವಯಸ್ಸಾಗೋಯ್ತಲ್ಲ ವಯಸ್ಸಾಗಂಗ ಏನ್ ಮಾಡ್ದೆ ಲೇ ವಯಸ್ಸಾಯ್ತು ಕಣ ವಯಸ್ಸಾಗಲು ತುಂಬೋದು ವರ್ಷಗಳು ವರ್ಷಗಳು ತುಂಬ ಆಲೆ 65 ವರ್ಷ ಕಣೋ ನಿಮ್ಮ ಮಗುಗೆ ನಿನ್ಗೆ ಗೊತ್ತಾಗ ಅತ ತಗೋಬೇಡ ತಡಿ ನಿಂತ್ಕೋ ಯಾಕೆ ಅತ್ತ ಹೋಯ್ತಿಯಲ್ಲ ಲೇ ಅದೇ ನಿಮ್ಮ ಅವ್ವ ನಮ್ಮವ್ವ ಅವಳ ಅವಳಲ್ಲ ನಿಮ್ಮವ್ವ ನಮ್ಮವ್ವ ನಿಮ್ಮ ಅವ್ಗೆ ಒಂದ್ 60 ವರ್ಷ ತುಂಬಾಯ್ತು ಇಲ್ಲೋವು ಅಲ್ಲೋವು ಎಲ್ಲೋವು ಅಂತ ನಾನೇನು ಮಾಡಿಲ್ಲ ಕಣು ಹಾಲು 15 ವರ್ಷ ಆಯ್ತು ಕಣ ನಿನ್ ಗೊತ್ತಿಲ್ಲ ನಿನ್ಗೆ ಎಷ್ಟು ವರ್ಷ ಇಲ್ಲ ನಿನ್ಗೆ ಎಷ್ಟು ವರ್ಷ ಈಗ ಇವನ್ ಏನ್ ಬಿಟ್ಬಿಟ್ರ ನಾನು ಒಟ್ಟಿಗೆ ಲೇ ನಿಮ್ಮ ಅವನು ನಾನು ಚೆನ್ನಾಗಿದ್ದು 21 ವರ್ಷ ಆಯ್ತು ಕಣೋ ಈಗ ವಯಸ್ಸಿಲ್ಲ ಅವ್ಳಿಗೆ ಕೆಲಸ ಮಾಡಕ್ ಆಗಲ್ಲ ಅಂತಾಳೆ ಇವಾಗ ಏನ್ ಮಾಡ್ಬೇಕು ಅಂತ ಏನು ಇಲ್ಲ ಕೆಲಸ ಮಾಡಕ್ಕಲ್ಲ ಯಾರನ್ನಾರು ಒಂದ್ ಆಳಿಕೋ ಒಂದು ಹೆಣ್ಣಾಳಿಕಣನೋ ಗಂಡಾಳಿಕಣನೇ ಎಂದೆ ಹೆಣ್ಣಾಳಿ ಸುದ್ದಿ ಹೋಗ್ಬೇಡ ಯಾರನ್ನ ಗಂಡಳು ಇದ್ರೆ ಬಿಗೆಗಿರೋ ಕರ್ಕೊಂಬಂದು ಅದು ಯಾರನ್ನ ಕರ್ಕೊಂಬಂದಿದ್ದೀನಿ ಇವಾಗ ಏ ತಡಿ ಯೋ ಹಿಂಗೆ ಬೀದಿಲ್ ಹೋಯ್ತಿದ್ನ ಯಾರೊಬ್ರು ಮುದ್ದಂತ ಗಂಡ ಹೆಂಡತಿ ಒಂದ್ ಹೆಣ್ಣು ಮಗನು ಮಗನು ಮಾರ್ತೀನಿ ಅಂದ್ರು ಯಾವ್ದೋ ಸೇರ್ಕೊಂಡಿ ನನ್ನ ಮಗ ಏನ್ರಿ ಕ್ಯಾಶ ಜೀ ನನ್ ಮಗ ಕುಟ್ಟು ಮಾಡಿ ಕಣನೆ 3 ತಿಂಗಳು ಹೇಳ್ಕೊಳ ಕೈದಾಗ ಹೇಳ್ಕೊಳ್ಸ್ತೇನೆ ನನ್ ಮಾಡು ನನ್ ಮಾಡಿಸು ನನ್ ಮಾಡು ಈಗ ತಡಿಯ ಈಗ ನೀನು ಸಮಾಧಾನ ಕೇಳ್ಬೇಕು ಆದ್ರಿಂದ ಒಂದು ಹೆಣ್ಣು ಹೆಣ್ಮಗನ್ವೇ ಚಿಕ್ಕದೊಂದು ಮಗನ್ವೇ ಬರೇ 3 ಕೊಂಟು ಬಂದಿದ್ದೀನಿ ಯಪ್ಪ ಯಪ್ಪ ನಿನ್ನ ಹತ್ರಿಂದ 3 ಕೊಟ್ಬಿಟ್ಟೇನೋ ಯಪ್ಪ ಬೆಂಗ್ಳೂರು ರೋಡಲ್ಲಿ ಅವಲ್ಲ ಕಣ 3 ವರ 3 ವರಹನಾ ಅವ 3 ಕೊಟ್ಬಿಟ್ಟೆ ಆ 3 ಕೊಟ್ಟು ನಾನೇನ್ ಮಾಡ್ಲಿ ಈಗ
ಎಲ್ಲಿ ಎಲ್ಲಿ ತಾಯಿ? ಆ ಮೂರು ವರ್ಷಕ್ಕೆ ಒಂದ್ ಹೆಣ್ಮಗ ಕೊಂಡ್ಕೊಂಡ್ ಬಂದಿದ್ದೀನಿ, ನಮ್ಮ ಮನೆ ಬಟ್ಟೆ ಒಗಿತಾಳೆ. ವರ ನಾನು ಎಲ್ಲ ಹೇಳ್ತೀನಿ, ನೀನೇನು ಹೇಳ್ಬೇಡ. ಕರಿ ಕರಿ ಕರಿನ ತಾಯಿ, ಈಗ ಬನ್ನಿ. ಅಯ್ಯ ನಿನ್ಗ ಇಲ್ಲ ನನ್ಗ ಪರನ ಸತ್ತು ಪಾಷಾಣ ಕಣೋ. ಹೌದಾ? ನೋಡ ಸುಮ್ಮನೆ ಚೂರು ನಿಂಗ್ ಬಗ್ಗೆ ಅಷ್ಟೇ ನೋಡಿ ತಿರುಗಿ ಕರಿಕ ಮ್ಯಾಕ್ ನೋಡ್ತಾ. ನಮ್ಮ ಹೆಸರೇನು? ದಾಸಿ ಅಂತ ಕಣಪ್ಪ. ಸರಿ ಮಕ ತಿಳ್ಕೊಂಬತ್ತೀನಿ. ಯಾಕಲ ಬರಲ್ಲಿ ಸಟ್ಟ ಮಸಾಲೆ ಪ್ಲೈನ ದ್ವಾಸಿ ಅಲ್ಲ ಕಣೋ. ಗಲಾಟಿ ಮಾಡ್ಬಾರ್ದು. ಚಟ್ನಿ ಚಟ್ನಿ ಆಕೆ ಮಗು ಕಣೋ ಪಾಪ. ಆಕೆ ಮಗು ಹೆಸರು ಎತ್ತರು ಚಾ 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 ಚತುರ ಅಂತ. ಚತುರ ತೂರ ತೂರ ಅಂತ ನಿನ್ ಅಲ್ತಿರ್ಗಲ್ಲ ಕಣ. ನೀನ್ ಸರಿ ಮಾತಾಡಕ್ ಬರಲ್ಲ ನಿನ್ಗೆ. ಲೇ ಅಲ್ತಿರ್ಗಲ್ ನಿನ್ಗೆ ಅದೇನಂತ ಹುಟ್ಬಿಟ್ಟಪ್ಪ ನೀನು. ನಿನ್ ಹೊಟ್ಟೆವಳಿಕ ನನ್ನ ನನ್ ಹೊಟ್ಟೆವಳಿ ನೀನ್ ಹುಟ್ಟಿರೋದ್ ಕಣೋ. ಅಯ್ಯೋ ಯಪ್ಪ ನಾನ್ ಇವೋ ಇನ್ ಹೊಟ್ಟೆ ಹುಟ್ಟ ನಮ್ಮವ್ನ ಹೊಟ್ಟೆದಲ್ಲ ಹುಟ್ಟಿರೋದು. ನಾ ಸುಮ್ಮನಿದ್ನ ನಾನಿರೋದ್ ಕಲ್ವಾ? ಹೋಗ ಹೆಣ್ಮಗ ಗಲಾಟಿ ಮಾಡ್ಬೇಡ. ಈಗ ಈ ಚಟ್ನಿ ನಮಗ್ ಬೇಡ. ಏಯ್ ಈಗ ಅಮ್ಮಂಗೆ ಎಷ್ಟು ಒಂದ್ ದಿವ್ಸ ಊಟ? ಆ ಅಮ್ಮಂಗ್ ಒಂದ್ ದಿವ್ಸ ಒಂದ್ ಪಾವ್ ಅಕ್ಕಿ ಅನ್ನ. ನಮ್ ಮನೆ ಬಿಡ್ತೀಯಾ ನೀನು? ಯಾಕೋ ಅಲ್ಲ ಲೇ ಒಂದ್ ಪಾವ್ ಅಕ್ಕಿ ಕೊಟ್ಬಿಟ್ರೆ ಒಂದ್ ವರ್ಷಕ್ಕೆ ತಿಂಗ್ಳಿಗೆ ಎಷ್ಟಾಯ್ತು ವರ್ಷಕ್ಕೆ ಎಷ್ಟಾಯ್ತು ಲಕ್ಕಾತಿದ್ಯಾ? ಥೋ ಲೇ ಪಾಪಿ ಕಾಣ ಅವ್ರ ಪಾಪ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಹೋಯ್ತಾಳೆ. ಅಮ್ಮನಿಗೆ ಒಂದ್ ದಿವ್ಸಕ್ಕೆ ಅರ್ಧ ಪಾವ್ ಅಕ್ಕಿ ಅನ್ನ ಕೊಡ್ಬೋದಷ್ಟೇ. ಹುಡುಗ ಇರೋದ್ ಬೇಡ. ಲೇ ಹಸು ಬಿಟ್ಟು ಕರೀರಕ್ ಆಯ್ತದೇನೋ. ಅಲ್ಲ ನೀನ್ ಹಿಂಗ್ ತಿನ್ಕೋ ನೋಡಿ, ಇದೇನಾರ ನಮ್ಮ ಮನೇಲಿ ಇತ್ತು ಅಂದ್ರೆ ಬಾಳೆಗುಂಡಿಗೆ ಮುಚ್ಚಿಬಿಡ್ತೀನಿ. ಏಯ್ ಆ ಮಗು ತಾಯಿನ ಅಗಲಸ ಕಾಲ ನಾವು ಬೇರೆ ಬೇರೆ ಮಾಡಿಲ್ವ? ಹೋಗಿ ಬಂದ್ ಅಲ್ಲಿಗೆ ಬರ್ತಾನಲ್ರಿ ಇವನು. ಈಗ ಕಳಿಸ್ತೀಯೋ ಇಲ್ಲ ನಾನು ಕಳಿಸ್ ಬೇಡ ಕಣೋ, ಯೋಚನೆ ಮಾಡೋಣ ಕಣೋ. ಪಾಪ ಏನ್ ಯೋಚನೆ ಮಾಡ್ತೀಯ? ಆ ತಾಯಿ ಮಗನ ಬೇರೆ ಮಾಡೋದು ಬೇಡ ಕಣೋ ನಮ್ಗೆ. ಪಾಪ ಏನ್ ಮಾಡೋ ದೇವಿ ಇವನಿಗೆ? ಬೇಡ ಇವಾಗ ಈಗ ನೀನ್ ನಡುಮನಿಗೆ ನಾನು ಅವ್ರು ಏನೋ ಮಾಡ್ತೀನಿ ನೋಡಿ. ಏ ಹುಷಾರ್ ಕಣೋ, ಇವಾಗ ನೀನು ಹೋಗಯ್ಯ. ನನ್ನ ಮಗ ಹೆದರಿಕೊಂಬೇಡ, ಧೈರ್ಯವಾಗಿ ನಿನ್ ಕಷ್ಟ ಅವ್ರ ಕಲ್ಲಿ ಹೇಳ್ಕೋ. ಕಷ್ಟ ಹುಷಾರು ಇಲ್ಲಾರು ಇರೋದು ನಮ್ಮ ಅಪ್ಪ ಕೊಟ್ಟಿರೋದು ಎಷ್ಟಮ್ಮ? ಮೂರು ವಾರ ಪೂಜರೇ. ಆ ಮೂರ್ನು ಕೊಟ್ಬಿಡು, ನೀನು ನಮ್ಮ ಮಗನ್ ಕರ್ಕೊಂಡು. ಏ ಬೇಡ ಕಣ ಬೇಡ, ಅನ್ಯಾಯ ಮಾಡ್ಬೇಡ. ಯೋ ನೀನು ಹೋಗಯ್ಯ, ನೀನು ಹುಷಾರ್ ಕಣ ಮಗನೆ. ನಡುಮನ್ಗೆ ಹೋಗ್ಬೇಡ, ನಿಮ್ಮ ಮಗನ್ ತಗೋತೀನಿ. ಏಯ್ ಗಂಟಾಗಲ್ಲ ಅಂತೀಯ? ಬರೋಣ ನೋಡಮ್ಮ. ನಿನ್ನ ಮಗ ನಮ್ಮ ಮನೇಲಿ ಬೇಕಾಗಿಲ್ಲ, ಎಲ್ಲಾದ್ರೂ ಬಿಟ್ಟು ಬಿಟ್ಬಾ. ಇಲ್ಲಾಂದ್ರೆ ನಮ್ಮ ಮನೆಯಿಂದ ಒಂದು ಹಳೆ ಬಾವಿ ಐತೆ, ಅದ್ರೊಳಗೆ ನೀರಿಲ್ಲ, ಕಲ್ಲು ಮುಳ್ಳ ಹಾಕಿ ಬಿಟ್ಬಿಡ್ತೀನಿ. ನಮಗೆ ಮೂರು ಸಾವಿರ ಕೊಡು, ನನ್ನ ಕಂದನನ್ನು ಎಲ್ಲಿಯಾದ್ರೂ ಕ್ಲೇಶಿ ಬರ್ತೇನೆ. ಮೂರು ದಿವಸ ಅಲ್ಲ, ಮೂರು ಗಳಿಗೆನು ಕೊಡಲ್ಲ. ಶನಿವಾರ ನಾನು ಬರ್ತೀನಿ ನಿನ್ ಜೊತೆಲಿ, ಎಲ್ಲಾದ್ರೂ ಮಾರ್ಬಿಟ್ಬಿಡ. ಹಾಗೆ ಆಗಲಿ ಪೂಜರೆ. ಚತುರನನ್ನು ಮಾರಲು ಇದೇ ಮಾರ್ಗವಾಗಿ ಕರೆದುಕೊಂಡು ಬರುತ್ತಿರುವರು. ನನ್ನ ಮಾಯಾಧಾರದಿಂದ ಮಡಿಯನ್ನು ಮಾಡುವ ಒಬ್ಬ ತಿಮ್ಮ ಶಕ್ತಿಯನ್ನು ಆತನಿಗೆ ಆತನಿಗೆ ಮಾರಿಸಿ ಶಕ್ತಿಯ ಮನೆಯಲ್ಲಿ ಕಟ್ಟೆಗಳನ್ನು ಕಾಯುವಂತೆ ಮಾಡುವೆನು. ಇದೇ ತಕ್ಕ ಸಮಯ ಬ್ರಹ್ಮದೇವರಾಯ ಸಮಯ
ಅಕ್ಸನೂ ನಾನೇ, ಅರ್ಸನೂ ನಾನೇ, ಅಕ್ಸನ್ಗೂ ಅರ್ಸನ್ಗೂ ಒಂದೇ ಅಕ್ಷರ. ಗಾ ಹೋಗಿ ರಾಗಿದ್ರೆ ಅವನೇ ಹರ್ಸ, ರಾಕಿ ತಾಕ್ಬಿಟ್ಟು ಗಾ ಹಾಕ್ಬಿಟ್ಟು ಅವ್ ನಾನೇ ಅಕ್ಸ. ಅಕ್ಸನ್ಗೂ ಅರ್ಸನ್ಗೂ ಒಂದೇ ಅಕ್ಷರ. ಸಾಕಪ್ಪ ಸಾಕು, ಈ ಹಾಳು ವರ್ತನವು ಸಾಕು, ಈ ಮಡವಾಡಿ ಕೆಲಸನೂ ಸಾಕು. ಆಗಿರ್ಲಿ, ಹಬ್ಬ ಬಂದು ಹಬ್ಬ ಹಬ್ಬಗಳು ಕೂತದೆ ಈ ಬಸಪ್ಪಣ್ಣ ಅಂತಾರೆ. ಲೇ ಬಡವಾಳಿ ಎಲ್ಲಿದ್ದಿಲ್ಲ ಅಂತಾರೆ. ಅವ್ರು ಹೇಳ್ತಾರೆ ಹಂಗೆ ಕೊಡ್ರು. ಲೇ ತಿಮ್ಸಟ್ಟೆ ಎಲ್ಲಿದ್ದಿಲ್ಲ, ಹಬ್ಬ ಬಂದದೆ ಬಟ್ಟೆ ಒಗಿಲಿಲ್ಲ, ಬಟ್ಟೆ ಮಡಿ ಮಾಡಲಿಲ್ಲ ಅಂತಾರೆ. ಏನಪ್ಪ ಮಾಡೋದು, ಕೋಳ್ ಕೂಗಂಗಿಲ್ಲ, ನಾಯಿ ಬಗಳಂಗಿಲ್ಲ, ಮನ್ ಮನೆಗೆ ಹೋಗ್ಬೇಕು, ಬಟ್ಟೆ ಎತ್ತಬೇಕು, ಮಡಿ ಮಾಡಬೇಕು, ಮನ್ ಮನ್ ಗಂಜಬೇಕು. ಆಗಿರ್ಲಿ ಸಾಕಪ್ಪ ಸಾಕು, ಈ ಹಾಳು ಬಾಕ್ತಾ ನಾವು ಸಾಕು. ಕುಯಿಲ್ಗಾಲ ಬತ್ತೋದ ಲೇ ಮಡವಾಳಿ ಎಲ್ಲಿದ್ದಿಲ್ಲ ಅಂತಾರೆ. ಯಾಕೆ ಗೌಡ್ರೆ ಅಂದ್ರೆ ಲೇ ಹೊರೆ ಕಟ್ಟು 15 ಸಾಕದೆ, ಹೊರೆ ತಂದಿಲ್ವಲ್ಲ ಎಲ್ಲ ಗೆದ್ಲತ್ಕೊಂಡದಲ್ಲೋ ಅಂತಾರೆ. ನಾನು ಬುದ್ಧವಂತ ಮೂರು ಮಾರುದ ಸರ್ವ್ಯವಸ್ಥೆ ಜಡ್ ಕಟ್ಕೊಬರೋಣ ಅಂತ ಹೋದ್ರೆ ಕಟ್ಟಿರ್ತಾರೆ ಇಷ್ಟಪ್ಪನ. ಅದ್ರ ಜೊತೆಗೇನು ಕಾಗೆಪುರಲ್ಲೇ ಸೇರಿಸಿ ಹಾಲು ಮರದಡೆ ಕಟ್ಟಿರ್ತಾರೆ. ಅದನ್ನ ಕಂಕ್ಳಲ್ಲಿ ಸಿಕ್ಕ ಹಿಡ್ಕೊಂಬಂದು ಒಸ್ಕಿದ್ರೆ ಮೂರು ಪಾವು, ಮೂರು ಪಾವು ಯಾರು ಕೊಡೋಣ, ನಾನೇ ತಿನ್ನೋಣ, ನಾನು ಚಿನ್ನನ್ಗೆ ಕೊಡೋಣ, ಇಲ್ಲ ಮೂಲಲ್ಲಿರೋ ಮುತ್ತಿಗೆ ಕೊಡೋಣ. ಅದಾಯ್ತಾ ಸಾಕಪ್ಪ ಸಾಕು, ಈ ಚಾಕ್ರಿ ಕಣ್ಗಾಲ ಬತ್ತು. ಕಣ್ಗಾಲದಲ್ಲಿ ಹೇಳ್ತಾರೆ ಲೇ ಮಡವಾಳಿ ಎಲ್ಲಿದ್ದಿಲ್ಲ ಅಂತಾರೆ. ರಾಗಿ ರಾಗಿ ನಡುಮಲ್ಲಿ ಅಳ್ದು ಗುಡ್ಡೆ ಹಾಕಿ 15 ದಿವಸ ಆಯ್ತು ಎಲ್ಗೋಗಿದ್ದಿಲ್ಲ ಮಡವಾಳಿ ಅಂತಾರೆ. ನಾನು ಜಡ್ದು ಹಳ್ಕೊಂಬರೋಣ ಅಂತ ಹೋದ್ರೆ 5 ಸಾವಿರ ಸೇರು ತಗೊಂಡು ಸಿಕ್ಕದೆ 12 ಸೇರು, 12 ಸೇರಲ್ಲಿ 4 ಭಾಗ, 3 ಸೇರು ಕಲ್ಮಣ್ಣು, 3 ಸೇರು ಎಗ್ಗಲು, 3 ಸೇರು ಇಲಿ ಪೀಚ್ಗೆ, ಸಿಕ್ಕದೇ ಇನ್ನು 3 ಸೇರು ಮಿಕ್ಸು. ಅದೊಂದು ತಂದು ರಾಗಿ ಮಾಡಿ ಕೊಡ, ಯಾರು ಕೊಡೋಣ, ನಾನೇ ತಿನ್ನೋಣ, ನಾನು ಚಿನ್ನನ್ಗೆ ಕೊಡೋಣ, ಇಲ್ಲ ಮೂಲಲ್ಲಿರೋ ಮುತ್ತಿಗೆ ಕೊಡೋಣ. ಅದನ್ನು ನಾನು ಚಿನ್ನನ್ಗೆ ಲೇ ಪಿಣ್ಣು ಬೀಸಿ ನುಣ್ಣು ಬೀಸಿ ಪಿಣ್ಣು ಮುದ್ದೆ ಮಾಡ್ಕೊಂಬಾರೆ ಅಂತ ಅಂದ್ರೆ
ಅವಳು ಹೇಳ್ತಾಳೆ ಮೂರ್ ಗಡಿಗೆ ನೀರು ಇದ್ಬಿಟ್ಟು ಮೂರು ರೂಪಾಯಿ ಹೊಸಿಟ್ಟು ಇದ್ಬಿಟ್ಟು ತಿರುಗ್ಬಿಡ್ತಾಳೆ. ಅದನ್ನ ತಿರುಕೊಂಡು ಹಿಂಗ್ ಹೊತ್ಕೊಂಡ್ ಬರ್ತಾ ಇದ್ರೆ ಅಲ್ಲೂ ಗಿರಿಕೊಂಡು ಬಾಯಿ ಬಿಟ್ಕೊಂಡು ಬೇಡಪ್ಪ ಸಾಕು ಈ ಸುಖ ಇದೇನ್ ಮಾಡ್ತಿ ನಾನು ಹಣೆ ಬರ ಉಣ್ಬೇಕು ಅದನ್ನ ಕುಡ್ದ್ಬಿಟ್ಟು ಮಣ್ಕಾಲುದ್ದ ನೀರಲ್ಲಿ ನಿಂತ್ಕೊಂಡು ಭಯ ಒಗಿತಾ ಇದ್ರೆ ಹೊಟ್ಟೆಲ್ಲ ಹಿಂದ್ಕೋಯ್ತದೆ ಬೆನ್ನೆಲ್ಲ ಮುಂತು ಹೋಗ್ತದೆ ಸಾಕಪ್ಪ ಸಾಕು ಒಗಿತಾ ಇದ್ರೆ ಬಕ್ಕಂಡಿ ಹೋಯ್ತಾ ಇರ್ತದೆ. ಏನು ಅಂತೀರ ಬೇದಿ ಎಲ್ಗೋಯ್ತದೆ ಕಚ್ಚೆ ಕಿತ್ತಿ ಕಾವೇರಿ ಏರ್ದಿ ಕೂಡಲ್ ಸಂಗಮ ಇನ್ನೆಲ್ಲೂ ಹೋಗಲ್ಲ ಕೂಡಲ್ ಸಂಗಮ ಕೊಟ್ಟೈತೆ ಸ್ವಾಮಿ ಸಾಕಪ್ಪ ಸಾಕು ಆಗಿರ್ಲಿ ಹಬ್ಬ ಬಂದು ಹಬ್ಬ ಹೆಬ್ಬಲೋ ಕೂತದೆ ಎಲ್ಲರೂ ಕಣ್ಣು ಮುಚ್ಕೊಂಡು ನಾನು ಚಿನ್ನ ಕರಿತೇನೆ ಅಲರ್ಜಿ ಕಣೆ ನನ್ಗದು ಏನೇ ಅದು ಗಂಡ ಮೇಲೆ ಬಿಸಿಲು ಹೋಗೋದು ನೋಡಕ್ಕಿಲ್ಲ ಕೆರಿನ ದಂಡ ನಿಂತ್ಕೊಂಡು ಎತ್ಕೊಂಡು ಬಟ್ಟೆ ಸಾಕಾಗಿ ಸೊರಗ ಹೋಗಿರ್ತಾನೆ ಅಡಿಗೆ ಮಾಡ್ಕೊಂಡು ಬರೋಣ ಅಂತ ಆ ಅಂಗಡಿಗೆ ಹೋಗಿದ್ದೆ ಅಂಗಡಿಗೆ ಸೀನಪ್ಪನ ಅಂಗಡಿ ಏಯ್ ಮೊನ್ನೆ ಸಂತೆಗೆ ಹೋಗಿ ಏನ್ ಬೇಕು ಎಲ್ಲ ತಂದ್ಕೊಂಡಿದ್ನಲ್ಲೇ ಒಂದೇ ಪಾಯಸ ಮಾಡಕ್ಕೆ ಏನೇ ಅದು
ಸೀನಪ್ಪನ ಅಂಗಡಿಗೆ ಹೋಗಿದ್ದೆ ಇಸ್ಕೊಬರಕ್ಕೆ. ಸೀನಪ್ಪನ ಅಂಗಡಿಯಲ್ಲಿ? ಸೀನಪ್ಪನ ಅಂಗಡಿಯಲ್ಲಿ ಏನ್ ಸಿಗ್ತದೆ? ಅದೇ ಬಲ್ಲ ಇಸ್ಕೊಬರೋಣ ಹೋಗಿದ್ದೆ. ಬಲ್ಲ? ಬೆಲ್ಲ. ಬೆಲ್ಲ ಮತ್ತೆ ಬಲ್ಲ ಅಂತೇಳಿ? ನಾನ್ ಸೀನಪ್ಪನ ಬಲ್ಲಕ್ ಹೋದ್ರೆ ನಿನ್ ಬಲ್ಲ ಚಂದನೇ. ಹಂಗಾರೆ ಏನೋ ಅದೇ ಕಣೆ ನಿನ್ಗೆ. ಏನು ಇಲ್ಲ, ಸೀನಪ್ಪನ್ಗೂ ನಿನ್ಗೂ ಏನೋ ಅದೇ ಸಂಚು. ಏನಿಲ್ಲ ಕಣಯ್ಯ, ಪಾಯಸ ಉಂಡಿರ್ಲಿಲ್ವಲ್ಲ ನೀನು. ಬಲ್ಲ ಇಸ್ಕೊಬಂದ್ ನೀನ್ ಬಲ್ಲಕ್ ಹೋಗಿದ್ ಇಷ್ಟೊತ್ತಕ್ಕ ಇರ್ತಿರ್ಲ ಕಣೆ ನೀನು. ಏನೋ ನಡೀತಾ ಇದೆ. ಏನು ಇಲ್ಲ, ಸುಮ್ನೆ ಕೂರಲ್ಲ ಅಂತಾರ. ಏನೋ ಹಂಗಾರೆ ಗಿಲಿ ಗಿಲಿಕ್ಕದೆ. ಏನಂದ ಗೊತ್ತಾ? ಏನಂದ? ಏ ಲಕ್ಷ್ಮೀ, ನಾನು ತೋರ್ಸಿರೋ ಜನ್ಸರಿ ಸೀರೆ ಉಟ್ಕೊಂಡ್ಬಿಟ್ಟು ಇವತ್ತ ಊರಾಗ ನಾಟಕ ಆಡ್ತವ್ರೆ, ನೋಡಕ್ ಬಂದ್ಬಿಡು. ಎತ್ತಿ ಎತ್ತಿ ಉತ್ತೀನಿ, ಎತ್ತಿ ಎತ್ತಿ ಉತ್ತೀನಿ. ಏನ್ನ ಪೀಪಿನ? ಇನ್ನೇನು ಅಲ್ವಲ್ಲ. ಇನ್ನೇನು ಅನ್ಕೋಬೇಡ ನೀವು. ಆಮೇಲೆ ಇವಯ್ಯ ತಂದ್ರೆ ಲಕ್ಷ್ಮಿ ಒಬ್ರು ಬಿಟ್ಟು ಒಬ್ರು ಹೇಳ್ತಾ ಇರ್ತಾರ ನನಗೆ. ಏನಂತ? ನೀನ್ ಬಾ, ನೀನ್ ಬಾ, ನೀನ್ ಬಾ, ನೀನ್ ಬಾ ಅಂತ ಇರ್ತಾರ. ಏನಂತ ಗೊತ್ತಾ? ಹಂಗಾರ ಹೊಟ್ಟೈತಿ. ಅದಕ್ಕೆ ನಾನು ಇಲ್ಲಿರೋ ನಿಂತಾವ್ ನಿಂತಿರೋದು. ಅವಯ್ಯ ಕರೆದಿದ್ರೆ ಅಲ್ಲೇ ಹೋಗಿ ಕುಂತ್ಕೊಳ್ಳಿ. ಏನೇದು ನಾಟಕ ಆಗ್ತವ್ರೆ? ಯಾರು ಕರೀತಾ ಇರೋದು? ತಬ್ಲದ್ ಮೇಟ್ರು. ತಬ್ಲದ್ ಮೇಟ್ರು ನಮ್ಮೂರಾಗ ನಾಟಕ ಆಡ್ತವ್ರೆ. ಬಾ ನಮ್ಮೂರ್ಗೆ. ಹಂಗಾರ ತಬ್ಲದ್ ಮೇಟ್ರು ಕಣ್ಣು ಹಾಕ್ಬಿಟ್ರಾ? ನಾನು ಕೊಡ್ತಿದ್ದೀನಿ ನಕ್ಲೇಸ್, ಅದ್ ಹಾಕೊಂಡ್ ಬಂದ್ಬಿಡು. ನಿನಗೂ ಎತ್ತಿ ತಡ್ ಎತ್ತಿ ತರ್ತೀನಿ. ಇನ್ನ ಏನ್ನ ಅಲ್ಲೂ ತರ್ತೀನಿ. ತಬಲವ ಇನ್ನೇನು ತಟ್ಲಿವಲ್ಲ. ಆಮೇಲೆ ಈ ಮೇಟ್ರ್ ಏನ್ ಕಮ್ಮಿನಾ? ಮೇಟ್ರ್ ಏನಂದ್ರು ಗೊತ್ತಾ? ಏನಂದ್ರು ಗೊತ್ತಾ? ಬಾ ಒಣಮರ ಚೆನ್ನಾಗಿ ಬಾರಿಸ್ತೀನಿ, ಕಟ್ತೀನಿ ಬಾ ಅಂದ್ರ. ನಾನು ಕೊಡ್ಸಿದ್ದೀನಲ್ಲ ಮಲಗಿ ಹೋಗ ಮುಡ್ಕೊಂಡು, ನೀನ್ ನಾಟಕ ನೋಡಕ್ ಬಂದ್ಬಿಡು. ಎತ್ತಿ ಎತ್ತಿ ಹಿಡೀತೀನಿ ಅಂದ್ರು. ಎತ್ತಿ ಎತ್ತಿ ಹಿಡಿತೀನಿ ಅಂದ್ರ ಏನ್ನ ಶ್ರುತಿನಾ? ಶ್ರುತಿನಾ? ಇನ್ನೇನು ಎತ್ತಲಿವಲ್ಲ. ಪಾಪ ಅಂತ ಮೇಟ್ರ್ ಅಲ್ಲ ಅವ್ರು, ಒಳ್ಳೆ ಮೇಟ್ರ್. ಏ ಹಂಗೆ ಕಣೆ ಕಾಣೋದು. ನಾಟಕ ಕಮ್ಮಿನ ನಾವು, ನಾನ್ ಕೊಡ್ಸಿದ್ನಲ್ಲ ಈ ಬೊಳೆ ಅದ್ ಹಾಕೊಂಡು ಬಂದ್ಬಿಡು. ಗಿರು ಬಿಡ್ತೀನಿ ಅಲ್ಲ ಅಂದ್ರ ಹಿಡ್ಕೊಂತೀನಿ ಅಂದ್ರು. ಏನ್ನ ಸೊಂಟನಲ್ಲ ಅಲ್ಲಿ ಹಿಡ್ಕೋತೀನಿ ಅಂದ್ರ ಸೊಂಟ ಹಿಡ್ಕೋತೀನಿ ಅಂತ ಹೇಳಿದ್ವಲ್ಲ ನಿನ್ಗೆ. ಕಿಲಾಡಿ ಮೇಷ್ಟ್ರ ಕಡೆ ಹಂಗೆ ಕಾಣೋದು, ಮೆತ್ತಗಲ್ಲು ಬಿಟ್ಕೊಂಡು ಹಂಗೆ ಕಾಣೋದು ಕಣೆ ಅವರು. ಎಲ್ಲ ಚಿನ್ನ ನೀನು ಯಾಕೆ? ಏನೇ ಕಮ್ಮಿ ನಿನ್ಗೆ? ಮೈಯೆಲ್ಲ ನುಲಿತಿಲ್ಲ ಯಾಕೆ? ಕಿವಿ ಸ್ವಲ್ಪ ಕಿವುಡು ಕಣೆ. ನೋಡಿದ್ರೆ ನುಲ್ದಂಗ ಆಯ್ತದ? ಪಟೇಲಪ್ಪನ್ ನೋಡ್ದಾಗ ಏನ್ ಅನ್ಸಿಲ್ವಾ? ಬುಡ ಆಗಂಗಾರೆ ಇಲ್ದಾಗ ಅನ್ಸ್ಬೋದೇನೋ. ಇಲ್ದಾಗ ನಾನು ಇದ್ದಾಗ ಅಂದಲ್ಲ. ಲೇ ಹಬ್ಬ ಹಬ್ಬ ಯಾವಾಗಲೂ ಕೂತದೆ, ಬಟ್ಟೆ ಕೊಡ್ಲಿಲ್ಲ, ಬಟ್ಟೆ ಒಗಿಲಿಲ್ಲ, ಮಡಿ ಮಾಡ್ಲಿಲ್ಲ, ನೀನ್ ಇಷ್ಟ ತಕ ಬಂದಿದ್ದಿ. ಏನೇ ಕತೆ ಇದು? ನನಗೇನ್ ಹೊಸಿ ಕೆಲ್ಸ? ನಾ ಮನೇಲಿ 10 ವರ್ಷ ಆಯ್ತು ನಿನ್ ಮದ್ವೆ ಆಗಿ. 10 ವರ್ಷದಿಂದ ನಿನ್ ಸೇವೆ, ನಿನ್ ಕತ್ತೆ ಸೇವೆ, ನಿನ್ ಮನೆ ಸೇವೆ. ಆ ಮೂಲೆಯಲ್ಲಿ ಕುತ್ಕೊಳ್ಳ ಮುದ್ಕಿ, ಆ ಮುದ್ಕಿ ಸೇವೆ ಮಾಡಿ 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 ಸಾಕಾಗಿ ಹೋಗದೆ ನನಗಂತೂ. 10 ವರ್ಷದಿಂದ ನಿನ್ಗೆ ಮಾಡಿ ಮಾಡಿ ಸಾಕಾಗೋಗದು. ಏ ಅದಕ್ಕೆ ಕೆರಿನ ದಂಡನ ಬಂದಾಗ ಹಿಂಗೆ ಆಡ್ಬೇಕು ಅಂತ ಇದ್ಯಾ? ಆಡವ.
ನನ್ಗೇನು ಅನಿಸ್ತಾ ಇಲ್ಲ ಕಣೆ, ಹತ್ತು ವರ್ಷದಿಂದ ಹಿಂಗೆ ಇದ್ದೀನಿ. ಏ ಏನು ನಿನಗೆ, ನನ್ಗೇನೆ ಕಮ್ಮಿ? ಯಾಕೆ ಏನಾಗದೆ ಮದುವೆ ಮಾಡ್ಕೊಂಡು ಒತ್ತಾರೆ ಹಿಡಿದು ಸಂದ ಗಂಟೆ ಬಟ್ಟೆ ಹೋಗಿದ್ದಾನೆ, ಒಂಬತ್ತು ಗಂಟೆಗೆ ಮನೆಗೆ ಬರ್ತಾನೆ, ಇಟ್ಟು ಮಾಡಿಕ್ಬಿಟ್ಟು ಉಣ್ಣಕ್ ಇಕ್ಬಿಟ್ಟು ಉಂಡಾದ್ಮೇಲೆ ಬಂದು ಬಿದ್ಕೋಬಾರೋ ಮಗಳಿಗೆ ಅಂದ್ರೆ ಬಟ್ಟೆ ಹೋಗಿ ನಳ ಬಿದ್ದೋಗತ್ತೆ ಮಗಳಿಗೆ. ನನ್ಗೆ ಆಲೇ ಇರೇನ್ರಿ, ನನ್ಗೆ ಎರಡು ಮಕ್ಳು ಹಾಕೋಣ, ನನ್ ಇರೇನ್ರಿ ನಿಮ್ಗ ಆಯ್ತಾ ಸುಮ್ಗೆರೆ? ನಿಮ್ಗೂ ಆಯ್ತಾ ಸುಮ್ಗೆರೆ? ನಿನ್ಗೂ ಆಯ್ತಾ ಸುಮ್ಗೆರೆ? ಅವ್ರು ಕಳ್ಸಿರತ್ತಾನೆ ಮಾರು ಅಂತ ನಾನು ಹೋಗ್ಬೇಕು. ಇದು ಅನ್ನ ಕೆಣ್ಣ ಇಟ್ಕೊಂಡು ಅವಾಗ ಇಟ್ಕತ್ತಾರ ನನ್ನ ಮಗಳಿ ಅನ್ನ ಕೂಡ ಬಂದಾಗ ಅವಾಗ ಬಾಳೆ ಮಾಟ ಮಾಡ್ಬಿಡ್ತಾರ ನನ್ನ. ಮಟ ಮಟ ಮಧ್ಯಾಹ್ನದ ಮನೆ ಕೆಲ್ಸ ಇಷ್ಟೋತ್ತಕ ತಗರು ಬುಡ್ಡೆ ಆಡ್ದಂಗ ಆಡ್ದಲ್ಲಿ ನಾನು ನೋಡಂಗಾಯ್ತಾ ಹೆಂಗಾಯ್ತದೆ ನಿನ್ ಬೈಗೆ? ಇಷ್ಟೊತ್ತಕ್ಕ ಚೆನ್ನಾಗಿದ್ದಲ್ಲಿ ಗುಂಡ್ಕಲ್ ಓಡಾಡ್ದಂಗ್ ಓಡಾಡ್ದೆ. ಸೂರ್ಯಸೇನ ಮಹಾರಾಜ ಆಕಾಶ ಸೂರ್ಯಚಂದ್ರ ನೆರವೇರಿಸು. ಇಷ್ಟೊತ್ತಕ್ಕ ನನ್ ಗಂಡ ಏನು ಮಾಡಿಲ್ಲ, ಮೂಲೆ ತಿಳ್ಕೊಂಡಿತ್ತ ಮನೆಗೆ ಗೊತ್ತಾನೆ ಅಂತ ಹೇಳ್ದಲ್ಲಿ ನೆನ್ಮೊನ್ನೆ ಆಯ್ತಾನೆ ಬಿಡ ಈಗ. ಓಹೋ, ಹೊಸ ಹೊಸ ಮಾವಿನಕಾಯಿ ಉಳಿತಿದ್ದ ಸೀತಿದ್ದ ಉಳಿ ಮಾವಿನಕಾಯಿ ಅತ್ತೆ ಕಡೆ ಆಗೋಗದೆ. ನಂದಲ್ಲ ಹಳೇದೇ ಫ್ಲಾಟ್ ನೋಡು, ಆಗಕ್ಕಿಲ್ಲ ಜೆರಾಕ್ಸ್ ಮಾಡಿರೋದು ಈಗ ಆಗದ್ಮೇಲೆ ಒಂದ್ ಕೆಲಸ ಮಾಡು, ನೀನು ಹೋಗ್ಬಿಡು. ಹೇಳಿಲ್ಲ ಅದೆಲ್ಲ ಹೋಯ್ತೀನಿ ಅಂದಲೆ ತಬಲ ಮಾಸ್ಟರ್. ಏ ನಿನ್ ಕ ನಿನ್ ತಾವಿರಕಲ್ಲ, ನಾನು ಹೋಯ್ತೀನಿ ಅಂದಲೆ. ಈಗ ನೀನು ಅಂಟೋಗು, ನಿಮ್ಮ ಅಕ್ಕನ ತಂದು ಬಿಟ್ಬಿಡು. ಏ ನಿನ್ ನೋಡತ್ತ ಮುಂಚೆ ನಿನ್ ಮಕ್ಕನ ಕಣೆ ನೋಡಿದ್ದು, ಆದ್ರೆ ಅವಳಗು ನನ್ಗು ಗನ್ಕೂಟ ಬರ್ಲಿಲ್ಲ ಬರ್ಲಿಲ್ಲ. ಅವಳು ಅವಳು ಬುಟ್ಟೆ ನೀನ್ ಕಟ್ಕೊಂಡ್ ಬಂದೆ. ಇಲ್ಲ ಬಂದಿದ್ರೆ ನಮ್ ಬಾಬಾ ಸರಿಯಾಗಿ ಇಟ್ಕೊಂಡ್ ಬಂದಿರೋ.
ಏ ನಿಮ್ ಬಾವು ಮಾಡತ್ತ ಮುಂದೆ ಕಣೆ ಯಾಕೆ ಗಣಕೂಟ ಕೂಡ್ಬೋದ್ರ ಕಣೆ ಅದಕ್ಕೆ ನೀನ್ ಹೇಳ್ಕೊಂಡ್ಬಂದೆ ಕಣೆ ಅಲ್ವಾ ಹೋದ್ರೈತಿ ಹೋಗಿ ಕರೆ ಏನ್ ನಿಮ್ ಅಕ್ಕ ಬತ್ತಾಳ ಹೋಗಿ ಏನೇದು ಆಳು 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 ಚಿಕ್ಕ ಬರ್ಬೇಕಾ ದೊಡ್ಡ ಬೇಕೆ ದೊಡ್ಡೋನು ಎಷ್ಟು ವರ್ಷನು ಹದಿನೆಂಟರಿಂದ ಮೇಲೆ ಇಪ್ಪತ್ತೈದರೊಳಗೆ ಹದಿನೆಂಟರೊಳಗೆ ಇರೋನು ಮಾಡಲ್ವೋ ಇಪ್ಪತ್ತೈದರೊಳಗೆ ಇರೋನು ಚೆನ್ನಾಗಿ ಮಾಡ್ತಾನೆ ನಿನ್ ಕೆಲ್ಸ ಮಾಡ್ತಾನ ಏಯ್ ನಿನ್ ಯಾಕೆ ನಾನು ಎಂತ ತತ್ತಿ ನಡೆಯ ನೀನು ಮನೆಗೆ ಗತ್ತಿ ನಡೆಯ ನಾನು ತಾತ ಯಾಕೆ ನೋ ನೋ ಸ್ಪೀಡು ನೋಡ ಅದು ಏ ಚಾರ್ಜ್ ಹತ್ಕಣೆ ನೋಡ್ ಸ್ವಿಚ್ ಆಫ್ ಆಗದಂತೆ ಏನು ಬ್ಯಾಟ್ರಿ ಆಫ್ ಆಗೋಯ್ತಂತ ನಡೆಯ ನಾ ಕರ್ಕೊಂಬತ್ತೀನಿ ಕರ್ಕೊಂಬತ್ತೀನಿ ನಡೆಯ ಮಾರೋದುಂಟು ಎಮ್ಮೆ ಮಾರೋದುಂಟು ನಾನು ನನ್ನ ಮಗನ್ ಮಾರ್ತೀನಿ ಅಂತ ಬಂದಿದ್ದೇಳ ಏನಮ್ಮ ಅಂತ ನೀನು ಕಷ್ಟ ನಮಗೆ ದರಿದ್ರವೂ ಪ್ರಾಪ್ತಿ ಆಗ್ಬಿಟ್ಟದ ಹಂಗಾರೆ ಏನ್ ವರ ಕೊಡ್ಬೇಕಮ್ಮ ಪೂಜ್ಯರೇ ನನ್ನ ಕಂದನಿಗೆ ಮೂರು ವರವನ್ನು ಕೊಟ್ಟರೆ ಕ್ರಿಸ್ತನೇ ಪೂಜ್ಯರೇ ಓ ಮೂರು ನಾನು ಈ ಊರಿಗೆ ಹೊಸ ಬಂದಿರೋ ಮಡವಾಳಿ ಕಣಮ್ಮ ತಿಮ್ಸಟ್ಟಿ ನಾನು ಒತ್ತಾರೆ ಹೇಳ್ಬೇಕು ಬಟ್ಟೆ ಒಗಿಬೇಕು ಜೀವನ ಮಾಡ್ಬೇಕು ನೋಡಮ್ಮ ನನ್ನ ಹತ್ರ ವರಗಿರ ಇಲ್ಲ ತಿಕ್ಕೊಂದು ಚಡ್ಡಿ ಕತ್ತೆ ಬೆಣ್ಣೆ ತಂಗ್ಳಿಟ್ಟು ಕೊಡ್ತೀನಿ ಕಳ್ಸೋದಾದ್ರೆ ಕಳಿಸು ಇಲ್ಲ ಕರ್ಕೊಂಡು ಹೋಯ್ತಾರಮ್ಮ ಪೂಜ್ಯರೇ ನನ್ನ ಮಗನು ನಿಮ್ಮ ಮನೆಯಲ್ಲಿ ಏನು ಕೆಲಸ ಮಾಡಬೇಕು ಪೂಜ್ಯರೇ ನಮ್ಮಲ್ಲಿ ಏನಿಲ್ಲ ಕಣಮ್ಮ ಚುಟ್ಕಾ ಚುಟ್ಕಾ ಕೆಲಸ ಒತ್ತಾರೆ ಹೇಳ್ಬೇಕು ಬಟ್ಟೆ ಎತ್ತಬೇಕು ಒಳ್ಳೇದಕ್ಕೆ ತಗೊಂಡೋಗಿ ಆಗಬೇಕು ಎರಡು ಕತ್ತೆವೇ ಮೇಸ್ಕೊಂಬರ್ಬೇಕು ಕಣಮ್ಮ ಹಾ ಸುಕುಮಾರ ಕಾಹತ್ತೆ
ಬಟ್ಟೆ ಎತ್ತಬೇಕು, ಬಟ್ಟೆ ತಗೊಂಡೋಗಿ ಒಳೆ ತಕ್ಕ ಹಾಕ್ಬೇಕು. ನಾನು ಬಟ್ಟೆ ಹಾಕೋತೀನಿ, ನೀನು ಬಟ್ಟೆ ಹಾಕ್ಬಿಟ್ಟು ಬಂದು ನಾಲ್ಕು ಕತ್ತೆ ಇವೆ, ಎರಡು ಹೆಣ್ಗತ್ತೆ ಎರಡು ಗಂಡ್ಗತ್ತೆ, ಎರಡು ಹೆಣ್ಗತ್ತೆ ಮೇಸ್ಕೊಂಬ ನಮ್ಮ ಚಿನ್ನ, ಎರಡು ಗಂಡ್ಗತ್ತೆ ಕಾಲು ಕಟ್ಕೊಂಡು ಎಲ್ಲಾರ ಮೇಸ್ಕೊಂಬರ್ಲಿ. ಏನಾಗಲಿ ಪೂಜ್ರೆ, ನಿನ್ಗೆ 12 ಗಂಟೆ ಸರಿಯಾಗಿ ಊಟ ತಗೊತೀನಿ. ಗಿಳಿ ಮರಿ ಕೋಗಿಲ ಸಾಕೊಂಡಂಗೆ ಸಾಕೋತೀನಿ ಬಿಡ. ಇದೇ ನೀನು ವಾಸ ಮಾಡ್ತಕ್ಕಂತ ಗುಡಿಸ್ಲು ಗೊತ್ತಾಯ್ತು. ಬಟ್ಟೆ ಕಸ ಗುಡಿಸ್ಬೇಕು, ನಮ್ ಮನೆ 4 ಸೀಮೆ ಸಾವಿ, ಸಗಣಿ ಬಾಚ್ಬೇಕು. ಜೋಪಾನ ಆಯ್ತು ಪೂಜರೆ, ಅಳತೆಯಿಲ್ಲದೆ ನಿನ್ನ ಮಾಯ ತಿಳಿಯಲಾರೆನು ಸಾಧ್ಯವಯ್ಯ. ಕೇಳಿರೋಡುತ್ತೇನೆ
ಅಲ್ಲಿಗಾದ್ರೂ ಹೋಗಿ ಸ್ವಲ್ಪ ಅನ್ನವನ್ನಾದ್ರೂ ಕೇಳಿ ನೋಡುತ್ತೇನೆ. ಶಿವ ಭವತಿ ಭಿಕ್ಷಾ ಅಂದೇ ಅಮ್ಮ, ಈ ಆರಂಭ ಒಳಗೆ ಸ್ವಲ್ಪ ಅನ್ನವನ್ನು ಕೊಡುವರಾಗಿ ತಾಯಿ, ಸ್ವಲ್ಪ ಅನ್ನವನ್ನು ಕೊಡುವರಾಗಿ. ಯಾರೇ ಅರ್ಚಕರು ಬಂದಿ ಭವತಿ ಭಿಕ್ಷಾ ಅಂದೇ ಒಂದು ಕಳಿತಿರುವಲ್ಲ, ಇರಲಿ. ಈ ದಿವಸ ನನ್ನ ಸುಕುಮಾರನ ಇಟ್ಟುಕೊಂಡು ಅನ್ನವನ್ನು ಈ ಪೂಜ್ಯರಿಗೆ ಹೇಗೆ ಕೊಡುತ್ತೇನೆ? ಪೂಜ್ಯರೇ ಅಮ್ಮ, ಅದನ್ನು ತೆಗೆಸಿಕೊಂಡು ನಮ್ಮ ದನಿಯನ್ನು ಕಂಡರೆ ಕೋಪಗೊಳ್ಳುವರು. ಬೇಗನೆ ಬರುವರಾಗಿ ಪೂಜ್ಯರೇ ತಾಯಿ ಕೊಡುವರಾಗಿ ತಾಯಿ ಶಿವ ನಮ್ಮ ದೇಶ ಬಲದೂರ ಅಪ್ಪಾಜಿ, ಈ ಮಾರ್ಗವಾಗಿ ಯಾಕೆ ಬಂದೆ? ಈ ಹಾಳು ಈ ಹಾಳು ಹೊಟ್ಟೆ ಪಾಡಿಗೋಸ್ಕರವಾಗಿ ಅಪ್ಪಾಜಿ. ಎಲ್ಲೂ ಕೂಲಿ ನಾಲಿ ಮಾಡ್ಕೊಂಡು ಬದುಕ ಕಾಲ ನಿಮ್ಗೆ ನಮ್ಮನೆ ಅನ್ವೇಬೇಕಾಯ್ತಾ ಅಪ್ಪಾಜಿ? ನನ್ನನ್ನು ಇರಿಸಿಕೊಳ್ಳ ಬರಲಿಲ್ಲವಲ್ಲ ಅಪ್ಪಾಜಿ. ಯಾ ದಂಡಪಾಲ, ಮೂರ್ನಾಲ್ಕಡೆ ತೋಟ ಐತೆ, ಇಲ್ಲ ದಾಳಿಂಬೆ ತೋಟ, ದ್ರಾಕ್ಷಿ ತೋಟ, ತೆಂಗಿನ ತೋಟ, ಅದಕ್ಕೆ ತೋಟ, 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 ಕಿತ್ಲೆ ಹಣ್ಣಿನ ತೋಟ. ಈಗ ನೀವೇನಿದ್ರೆ ನಿನ್ಗೆ ಹೆಂಗೆ ನಿನ್ ಕೈ ಕೆಲಸ ಮಾಡಕ್ ಆಗಲ್ಲ ಏನು ಪರದೇಶಿ ಅಂತಾನೆ. ಹೊಟ್ಟೆ ಜೀವನಕ್ಕೊಂದ್ಸರಿ ಏನೋ ಒಂದು ತುತ್ತು ಹೊಟ್ಟ ಅನ್ನ ಜೀವನಕ್ಕೆ ಬಂದಿದ್ದು ಸ್ವಾಮಿ ಮಾರ್ಗವಾಗಿ ಅಂತಾನೆ. ಮೊದ್ಲೇ ಭಿಕ್ಷೆ ಬೇಡಕ ಕಾಲ ಕಳಿತಾವ್ನೆ, ಅವ್ ತಾವ್ ತೋಟಕ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ರೆ ಕಿತ್ಲಿ ಏನ್ ಬಿಡ್ತಾನ? ದೇವರಾಜಣ್ಣ, ಇವನ್ನೇನು ನನ್ನ ಮಗನ್ ದಡ್ಡ ಅಂತಿದ್ದೆ ಮತ್ತೆ ಅದಕ್ಕೆ ಇವನು ಮಾಡು 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 ಅನ್ನೋದು ಇವನು. ಈಗ ಲೇ ಅವ್ನ ಕರ್ಕೊಂಡು ಹೋಗಿ ಕೆಲ್ಸ ಬಿಡು. ಆಗಕ್ಕಿಲ್ಲ ಆಗಕ್ಕಿಲ್ಲ, ಹೋಲಿ ಜೀವನ ಮಾಡ್ತಾನ ಅಂತ ಅನ್ನ ಕೂಡ ಕೆಲ್ಸ ಬಿಡು. ಕಳ್ತಾನ ಅದು ಏನ್ ಕೊಡ್ತಾನೆ ಕೇಳು. ಅಯ್ಯಾ ರಸಿಕಾ, ಇದು ಬರಪ್ಪ ಇಲ್ಲಿ. ಈಗ ನಮ್ದು ನಾಲ್ಕಾರು ಕಡೆ ತೋಟ ಐತೆ, ನಮ್ ತೋಟದಲ್ಲಿ ಹಣ್ಣು ಹಂಪುಗಳು, ಕಿತ್ಲೆ ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಬಾಳೆಗೊನೆಗಳು, ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಇದೆ. ಅಲ್ಲಿ ಪಾಪ ನೀನೇನೋ ಹೊಟ್ಟೆ ಬೆನ್ನು ತೋರಿಸ್ತಾ ಇದೀಯ, ಅಲ್ಲಿ ಕೆಲಸ ಬಿಟ್ಬಿಡ್ತೀವಿ. ಅಲ್ಲಿ ಏನಾದ್ರ ಕಳವ ಆದ್ರೆ ಅದು ಜವಾಬ್ದಾರಿ ಯಾರು? ನಾನೇ ಜವಾಬ್ದಾರ ಅಪ್ಪಾಜಿ. ಅಯ್ಯಾ ಇದು ಬರೀ ಮಾತಿಗೆ ಸಾಲದು, ಕರೆ ಪತ್ರ ಬಿಡಿಸ್ಕೋ. ಕರೆ ಪತ್ರ ಅಂತದ್ರಿ ಮೇಷ್ಟ್ರೆ? ಕರಾರು ಅದೇ ಬಿಳೆ ಪೇಪರ್ ಅಂದ್ರೆ ಬರ್ಕೊತಾ ನೋಡಯ್ಯಾ ಅಪ್ಪಾಜಿ. ನಾನೇನೋ ಏನೋ ಹೊಟ್ಟೆ ಬೆನ್ ತೋರಿಸಿ ಅಯ್ಯೋ ಪಾಪ ಅಂತ ಕಳ್ಳು ಮರಿ ಬಿಡೋದು. ಈ ನನ್ನ ಮಗನಲ್ಲ, ನನ್ನ ಮಗ, ನನ್ನ ಸ್ವಂತ ಮಗ, ಮಗ ಅವನು ಏನಂದಿದ್ದ ಗಂಡಲ್ಲ ಅವರು ಇದ್ರು ಅಂದರು ಒಳ್ಳೆ ಮಗ. ಏನಪ್ಪಾ ಅದೆಂತದ ಎಂತದಪ್ಪ ನೋಡ್ರೆ ಆ ಪತ್ರ ಅದಂಗೆ ನೋಡೋ ನೀಟಾಗೆ ಗುರುವೆ ಕರೆಕ್ಟ್ ಆಗಿ ಅದನ್ನ ಬರ್ಕೊಡ್ಬೇಕಣ್ಣ ದೇಶಿಕ. ಏ ದಂಡಪಾಲ ನೋಡು ಅದಂಗ ಕರೆಕ್ಟ್ ಬರ್ಸ್ಕೊಳ್ಳಿಂಗಾನಗರ ಗುರುವೆಯಾದ ನಾನು ರಾಮಜೋಸಿಗೆ ಬರೆದುಕೊಟ್ಟ ಕರಾರು ಪತ್ರವೇನೆಂದರೆ ಇವರ ಬಾಳೆಯ ತೋಟದಲ್ಲಿ ಬಾಳೆ ಎಲೆಯಾಗಲಿ, ಬಾಳೆಯ ನಾರಾಗಲಿ, ಬಾಳೆ ಹಣ್ಣಾಗಲಿ ಕಳವಾದ ಪಕ್ಷದಲ್ಲಿ ಅದಕ್ಕೆ ನಾನೇ ಜವಾಬ್ದಾರನು. ಕಳವಾದ ಪಕ್ಷದಲ್ಲಿ ಆ ಕಳ್ಳರನ್ನು ಹಿಡಿದು ಇವರಿಗೆ ಒಪ್ಪಿಸ್ತೇನೆ. ಆ ಕಳ್ಳರ ಸಿಕ್ಕದ ಪಕ್ಷದಲ್ಲಿ
ನನ್ನ ಹೆರಡು ಅಸ್ತ್ರಗಳು ತೆಗೆದುಕೊಡುತ್ತೇನೆ, ಚಿಂತೆ ಗೊರವಯ್ಯ. ತೆಗೆದುಕೊಳ್ಳುವರಾಗಿ ಪೂಜರೆ ಸೈನ್ ಹಾಕಿದೀಯೋ ಧನ್ಪಾಲ? ಒಂದ್ಸರಿ ಓದು ಅಯ್ಯ. ನಿನ್ನ ಹತ್ರ ಇತ್ತಲ್ಲ ಎಳ್ತೂತಿಂದು ಕನ್ನಡಕ್ಕೆ ಬೇನಾ? ಓಹೋ, ಅವ್ರು ನಮ್ಮ ಆಯ್ಕೆ ಎಲ್ಲ ಮಾಡಿಕೊಂಡ್ರಲ್ಲೇ ಹಂಗೆ ಕಣ್ ಬಿಟ್ಟೋದ. ಏನ್ ಈ ಬಿಟ್ಟೋದು ಕಣ್ ಬಿಟ್ಟೋದು ಕಣ್ ಬಿಟ್ಟ ಕಾಲ್ ಕಟ್ ಮಾಡಿಬಿಡ್ತೀನಿ. ಕಾಳಿಂಗ ರಾಜ್ಯದ ಗೋ ಗೋ ಗೊರ ಗೊರ ಗೊರವಯ್ಯನು ಬಾಬಾ ಬಾಬಾ. ಯಾರು ಕರಿದ್ಯೋ? ಬರೆದು ಕೊಟ್ಟ. ಯಾರು ಎದ್ದು ಬಂದಿರ? ಬರೆದು ಕೊಟ್ಟ. ಆಗ ಕರಾರು ಏನೆಂದರೆ, ತೋಟದಲ್ಲಿ ಏನಾದರೂ ಕಳವಾದರೆ ಕಳ್ಳರನ್ನ ಹಿಡಿದು ಎರಡು ಹಸ್ತವನ್ನ ಕತ್ತರಿಸಿಕೊಡ್ತೇನೆ. ಕಳ್ಳರನ್ನ ಹಿಡಿದು ಕಳ್ಳರು ಸಿಗದಿದ್ದರೆ ನನ್ನ ಎರಡು ಹಸ್ತ ಕತ್ತರಿಸ್ಕತ್ತಾರಂತೆ. ನಿನ್ನ ಹೊಸ ಕಣ ಸ್ವಾಮಿ ಇದೇನು ನೀವು ತಿಳಿದವರಿಗೆ ಅಸ್ತವ ಅವ್ರ ಅಸ್ತವನ್ನ ಕತ್ತರಿಸ್ಕೊಡ್ತಾರ ಅನ್ಕೋಣ. ನಿಂದ್ರು ಅಡ್ಗೆ ಮುಗಿದ್ಬಿಡ್ತೀನಿ. ಡಿಪ್ಲೊಮ್ ಹಾಕಿಲ್ಲ ಹಾಕಿರಿ ಅಪ್ಪಾಜಿ. ಕಳಿಂಗಾನಗರು ಬರವಯ್ಯ ಅಯ್ಯ, ಇದನ್ನ ತಗೊಂಡೋಗ್ಬಿಟ್ಟು ಜೋಪಾನ ಮಾಡ್ತೀನಿ ಅಯ್ಯ. ಆದ ಮರದ ಬೇರಲ್ಲಿ ಇಕ್ತೀಯಾ ಇಲ್ಲ? ನಿಮ್ಮ ಮೌಂದು ನಿಮ್ಮ ಮೌಂದು ನಮ್ಮ ಮೌನ್ ಪೆಟ್ಟಿಗೆ ಇಕ್ತೀಯಾ? ನಮ್ಮ ನಿಮ್ಮ ಬರೋಣ ಕರ್ಕೊಂಡೋಗಿ ಹುಷಾರು ತಗೊಂಡ್ಬಿಟ್ಟು ಗೇಟ್ ಹಾಕೊಂಡು. ನೋಡಪ್ಪ ಅಪ್ಪಾಜಿ ನೋಡಿ ನೋಡಿ ನೋಡು ಅಲ್ಲೆಲ್ಲ ಇಲ್ಲಿ ತನಕ ನಮ್ಮ ಅಪ್ಪಂದೆಯ ಆಯ್ತಾ? ಈ ಕಡೆ ನೋಡಿಲ್ಲಿ ಇಲ್ಲಿಂದ ಅಲ್ಲಿ ತನಕ ನಂದೆಯ ಬಿದ್ದಿಕಣ. ನಮ್ಮ ಅಪ್ಪನು ಮೂರವೇ ನೀರು ಬರವು, ಒಂದ್ರಲ್ಲೂ ಬರಲ್ಲ. ಅಲ್ಲ ಅದೇ ಅಡಿಲಿಂದ ಬತ್ತೈತಲ್ಲ ನೀರು. ಆಮೇಲೆ ನಂದ್ರಲ್ಲಿ ಮಾತ್ರ ಒಂದ್ರಲ್ಲಿ ಬತ್ತೈತಿ ನೀರು ಚೆನ್ನಾಗಿ. ಆಮೇಲೆ ನೋಡಲ್ಲಿ ಆ ಕಡೆ ಐತಲ್ಲ ಬಾಳೆಗೊನೆ, ಆ ದೊಡ್ಡದೈತಲ್ಲ ಅದನ್ನ ನಮ್ಮ ಅಪ್ಪನ ತಿಟ್ಟಿಗೆ ಅಂತ ಬಿಟ್ಟಿದ್ದೀನಿ. ಅದ್ ಮಾತ್ರ ಹುಷಾರು, ಇನ್ನೇನು ಹೋದ್ರು ಹೋಗ್ಲಿ. ಲೇ ದಂಡಪಾಲ ಬಾಳ ಒಳಗೆ ಹೋಗಿ ಎಲ್ಲಿ ತಕ್ಕಣಲ್ಲ ಗೊತ್ತಾಯ್ತಾ? ಆಗಲಿ ಅಪ್ಪ ಹುಷಾರು ಜೋಪನ. ಆಗಲಿ ಅಪ್ಪ. ಆ ಮರದಲ್ಲಿ ಒಂದು ಎಳ್ನೀರು ಕಿತ್ಕೊಳ್ತೀಯ? ಇಲ್ಲ ಅಪ್ಪಾಜಿ. ನೋಡ ಬುದ್ಧಿವಂತ ಎಷ್ಟೇ ಆಗ್ಲಿ ಬುದ್ಧಿವಂತ ಬರ್ಲಾ ನಡೀವ್ರ ಆಗಿ ಅಪ್ಪಾಜಿ. ಬಾಳೆ
ಇನ್ನ ಊಟ ಬರಲೇ ಇಲ್ವಲ್ಲ. ಅದು ಪಾತ್ರ ಸೇಮ್ ಲೀಡಿಂಗ್ ಆಗ್ಬಿಟ್ಟಿದೆ. ಈ ಕುಕ್ಷಿ ಬಾದಿಯು ಬಹಳವಾಗಿ ಬಾಧಿಸುತ್ತಿರುವುದು. ಹಾಗಲಿ, ದನಿ ಆಜ್ಞೆಯಂತೆ ರಾಸುಳ ಕಾಯುತ್ತಾ ಕುಳಿತುಕೊಳ್ಳುವನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಪ್ಪ ಮಗು ಪೂಜ್ಯರೇ, ನೀನು ಯಾರು? ಓರ್ವನೆ ಇಲ್ಲಿ ಕುಳಿತಿರಲು ಕಾರಣವೇನು? ಪೂಜ್ಯರೇ, ನಾ ಈ ಪಟ್ಟಣದ ಮಡಿವಾಳ ಶೆಟ್ಟಿಯ ಮನೆಯಾಳು. ರಾಸುಳ ಕಾಯುತ್ತಾ ಕುಳಿತುಕೊಳ್ಳುವನು. ಪೂಜ್ಯರೇ, ಕುಳಿತಿರುವೆನು? ನೀವು ಯಾರು? ನನ್ನಲ್ಲಿ ಬರೋ ಕಾರಣವೇನೇ ಪೂಜ್ಯರೇ.